best and worst sullu. Okay, this is way long back, nan anchoring days alli onsati Gladrax avaru model hunt maartta idru. Okay. So manel helde audition go bidini nan. 2 days aadmele paper alle vittu maneli nange. So I think this is the ಆದ್ರೆ ಹೇಳಿರ್ಲಿಲ್ಲ ನಾನು ಹೇಳ್ಬೇಕು ಅಂತಿದ್ದೆ ಗೊತ್ತು ನಂಗೆ ಹೇಳಿದ್ರೆ ಬಿಡಲ್ಲ ನನ್ಗೆ ಮನೇಲಿ ಅಂತ ಸೊ ಹೇಳ್ದೆ ಹೋಗಿದ್ದು ಅಂತೂ ಸುಳ್ಳಾಯ್ತು ಅನ್ಸತ್ತೆ ಅಂಡ್ ಇನ್ಫ್ಯಾಕ್ಟ್ ನನ್ ಗಾಳಿಪಟ ಆಡಿಷನ್ ಟೈಮ್ ಅಲ್ಲೂ ನಾನು ಹೇಳಿರ್ಲಿಲ್ಲ ನಾನು ಆಡಿಷನ್ಗೆ ಹೋಗ್ತಾ ಇದ್ದೀನಿ ಅಂತ ಸೆಲೆಕ್ಟ್ ಆದ್ಮೇಲೆ ಬಂದು ಅವ್ರಿಗೆ ಹೇಳಿದ್ದು ಯುನೋ ಸೊ ಆತರ ಮುಚ್ಚಿಡದ್ ಮಾಡ್ತಾ ಇದ್ದೆ ಹೊರತು ಸುಳ್ಳು ಹೇಳಿದ್ರೆ ಸಿಗಾಕೊಂಡ್ಬಿಡ್ತಿದ್ದೆ ನಾನು ಸೊ ನೆಕ್ಸ್ಟ್ ಒನ್ ಬೆಸ್ಟ್ ಅಂಡ್ ವರ್ಸ್ಟ್ ಪಾತ್ರ ನಾನ್ ಮಾಡಿರೋದ ಗಾಣು ಬೆಸ್ಟ್ ಇನ್ನ ಬರಬೇಕು ಐ ಆಮ್ ಶೋರ್ ನೆಕ್ಸ್ಟ್ ಇಯರ್ ಐ ಹೋಪ್ ಐ ಕ್ಯಾನ್ ಆನ್ಸರ್ ದಿಸ್ ಕ್ವೆಶನ್ ಒಳ್ಳೊಳ್ಳೆ ಫಿಲ್ಮ್ಸ್ ಲೈನ್ಡ್ ಅಪ್ ಇದೆ ವರ್ಸ್ಟ್ ನಾನು ಹೇಳಲ್ಲ ಹೇಳಬೇಕು ವರ್ಸ್ಟ್ ಅಂತ ನಾನು ಯಾಕೆ ಹೇಳಲ್ಲ ಅಂದ್ರೆ ಮೇ ಬಿ ಬಿಕಾಸ್ ನಾನು ಎಲ್ಲಾದ್ರಿಂದ ಕಲ್ತಿದ್ದೀನಿ ಏನೋ ಯಾಕೆ ಮಾಡಬಾರ್ದು ಅಂತ ಕಲ್ತಿದ್ದೀನಿ ಸೊ ಅದಕ್ಕೆ ಅದು ವರ್ಸ್ಟ್ ಅಂತ ಹೇಳಲ್ಲ ಲರ್ನಿಂಗ್ ಪ್ರೋಸೆಸ್ ಅಂತ ಹೇಳ್ತೀನಿ ಬಟ್ ನನ್ನ ಹೆಸರು ಹೇಳಲ್ಲ ಸೊ ಓಕೆ ನೆಕ್ಸ್ಟ್ ಬಂದು ಬೆಸ್ಟ್ ಅಂಡ್ ವರ್ಸ್ಟ್ ಆರ್ಟಿಕಲ್ ನಿಮ್ಮ ಬಗ್ಗೆ ಬರ್ದಿರೋದು ನನ್ನ ಫಸ್ಟ್ ಏನೋ ಗಾಳಿಪಟ ಹೊಸದು ಎಕ್ಸೈಟ್ಮೆಂಟು ಎಲ್ಲ ಇರೋದು ಎಲ್ಲ ಆಗೋದು ಅದು ಒಂದು ಫಸ್ಟ್ ನೆಗೆಟಿವ್ ಹೇಳ್ಬಿಡ್ತೀನಿ ಸೊ ಅದು ಒಂದು ಆ ಫಿಲಮ್ ಬಗ್ಗೆ ಕೆಟ್ಟದಾಗ ಬರ್ತಿದ್ರು ದ ಹೋಲ್ ಎಲ್ಲ ಆಕ್ಟರ್ಸ್ ಬಗ್ಗೆ ಆಗಲಿ ಫಿಲಮ್ ಬಗ್ಗೆ ಆಗಲಿ ಡೈರೆಕ್ಟರ್ ಬಗ್ಗೆ ಆಗಲಿ ದೇ ವರ್ ನಾಟ್ ಹ್ಯಾಪಿ ವಿತ್ ದ ಫಿಲಮ್ ಐ ಗೆಸ್ ಸೊ ತುಂಬ ಕ್ರಿಟಿಕಲ್ ಆಗಿ ಬರ್ತಿದ್ರು ಆ್ಯಂಡ್ ನನಗೆ ಹೀ ಶೀ ದಟ್ ಪರ್ಸನ್ ಆಡ್ ರಿಟರ್ನ್ ಕಪ್ಪೆ ಮುಖದ ಬೆಳಗಿ ಭಾವನಾ ರಾವ್ ಅಂತ ಏನೋ ಆ ಥರ ಏನೋ ಬರ್ತಿದ್ರು ಸೊ ದಟ್ ರಿಯಲಿ ಹರ್ಟ್ ಅ ಲಾಟ್ ಅದು ಬಿಟ್ಟರೆ ಮೇ ಬಿ ಬಿಕಾಸ್ ದೊಡ್ಡ ದೊಡ್ಡ ಕಣ್ಗಳಿದೆ ಅದು ಬಿಟ್ಟರೆ ಐ ಡೋಂಟ್ ನೋ ಆ್ಯಕ್ಟಿಂಗ್ ಬಗ್ಗೆ ಏನು ಮಾತಾಡೇ ಇಲ್ಲ ಅವರು ಸೊ ದಟ್ ಈಸ್ ಒನ್ ಆಫ್ ದ ವರ್ಸ್ಟ್ ಅನ್ಸುತ್ತೆ ಇವತ್ತವರೆಗೂ ನಂಗೆ ಸಿಕ್ಕಿರೋದು ಆ್ಯಂಡ್ ಬೆಸ್ಟ್ ಐ ಥಿಂಕ್ ಫಾರ್ ಒನ್ ಆಫ್ ಮೈ ತಮಿಳ್ ಫಿಲಮ್ ಐ ಗಾಟ್ ನಾನೊಂದು ಸ್ಪೆಷಲ್ ಕಿಡ್ಗೆ ಅಮ್ಮ ಆಗಿ ಪ್ಲೇ ಮಾಡಿದೆ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೆ ಆ್ಯಕ್ಟಿಂಗು ದೋ ನಂಗೆ ಆ್ಯಂಡ್ ಡಬ್ಬು ಮಾಡಿದೆ ನನಗೆ ತಮಿಳ್ ಒನ್ ವರ್ಡ್ ಗೊತ್ತಿರಲಿಲ್ಲ ಅದರಲ್ಲಿ ಸೊ ಕಲ್ತ್ಕೊಂಡು ಅಷ್ಟು ಚೆನ್ನಾಗಿ ಐ ಮೋಲ್ಡೆಡ್ ಇನ್ ಟು ದ ಕ್ಯಾರೆಕ್ಟರ್ ಆ್ಯಂಡ್ ಐ ವಾಸ್ ನಾಮಿನೇಟೆಡ್ ಆಲ್ಸೋ ಫಾರ್ ದ ಸ್ಟೇಟ್ ಅವಾರ್ಡಲ್ಲಿ ಸೊ ಐ ಥಿಂಕ್ ಬೇರೆ ಕಡೆ ರೆಕಗ್ನಿಷನ್ ಸಿಕ್ಕಿ ಅವ್ರು ನನ್ನ ಬಗ್ಗೆ ಬರ್ದಿರೋದು ಅಂದರೆ ಈ ಥರ ಕನ್ನಡದಲ್ಲಿ ಒಬ್ಳು ಹುಡುಗಿ ಈ ಕಡೆ ಬಂದು ಆ ಬೇರೆ ಏನೋ ಭಾಷೆನಲ್ಲಿ ರೆಕಗ್ನಿಷನ್ ತೊಗೊಂಡು ಅವ್ರ ಕಡೆ ಬರ್ಸ್ಕೊಳ್ಳೋದಿದೆಯಲ್ಲ ಅದ್ರ ಮಜಾನೇ ಬೇರೆ ಆ್ಯಕ್ಚುಲಿ ಸೊ ಐ ಥಿಂಕ್ ದಟ್ ವಾಸ್ ಒನ್ ಆಫ್ ದ ಸೊ ಆ್ಯಕ್ಚುಲಿ ವಿ ಶುಡ್ ಕಂಗ್ರಾಚುಲೇಟ್ ಬಿಕಾಸ್ ಬೇರೆ ಸ್ಟೇಟ್ಗೂ ಹೋಗಿ ನಮ್ಮ ಕನ್ನಡತೆ ಹೆಸರು ಮಾಡ್ತಿದ್ದಾರೆ ಅಂದರೆ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನಿಮಗೆ ಫ್ಯಾನ್ ಫಾಲೋಯಿಂಗ್ ತುಂಬಾ ಇದೆ ಸೊ ನಿಮಗೆ ಸಿಕ್ಕಂತ ಬೆಸ್ಟ್ ಅಂಡ್ ವರ್ಸ್ಟ್ ಫ್ಯಾನ್ ಮೆಸೇಜ್ ದೇರ್ ಆಲ್ ವೆರಿ ಸ್ವೀಟ್ ಆಕ್ಚುಲಿ ಫ್ರಾಂಕ್ ಆಗಿ ಹೇಳಬೇಕು ಅಂದ್ರೆ ನಂಗೆ ವರ್ಸ್ಟ್ ಆಗಿ ಯಾರು ಏನು ಹೇಳಿಲ್ಲ ನನಗೆ ಇಲ್ಲಿವರೆಗೂ ನಾನು ಇರೋದು ಅಂತ ಅಂದ್ರೆ ಐ ಥಿಂಕ್ ನನ್ನ ಫ್ಯಾನ್ಸ್ ಯಾವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಲಿ ಫೇಸ್ಬುಕ್ ಅಲ್ಲಿ ಮ್ಯಾಮ್ ಯಾವಾಗ ನಿಮ್ ನೆಕ್ಸ್ಟ್ ಮೂವಿ ಯಾವಾಗ ನಿಮ್ ನೆಕ್ಸ್ಟ್ ಮೂವಿ ಎಲ್ಲಿ ಹೋದಾಗ್ಲೂ ಅದನ್ನೇ ಕೇಳ್ತಾ ಇರ್ತಾರೆ ಸೊ ಐ ಥಿಂಕ್ ಅವ್ರ ಸಪೋರ್ಟ್ ಇಂದಾನೆ ನಾನು ಇವತ್ತವರೆಗೂ ನನ್ನ ಐ ಆಮ್ ಸಸ್ಟೈನಿಂಗ್ ಅನ್ಸುತ್ತೆ ಸೊ ಎಲ್ಲ ಫ್ಯಾನ್ಸ್ ಆಗಲಿ ಯಾರೇ ಆಗಲಿ ನನ್ನ ಆಕ್ಟಿಂಗ್ನ ನನ್ನ ಚಿತ್ರ ಫಿಲ್ಮ್ಸ್ನ ಇಷ್ಟಪಟ್ಬಿಟ್ಟೆ ನನಗೆ ಪ್ರೋತ್ಸಾಹನೇ ಕೊಡ್ತಾ ಇದ್ದಾರೆ ಸೊ ವರ್ಸ್ಟ್ ಅಂತ ಯಾರೂ ಇಲ್ಲ ದೇರ್ ಆರ್ ವೆರಿ ಸ್ವೀಟ್ ಓಕೆ